ಮಾತಾಡೋಣ ಬನ್ನಿ ಅಯ್ಯೋರಾಮನೇ. ಬೆಳಗಾವಿ ಅಧಿವೇಶನ ಈಗ ನಾನು ಇಲ್ಲಿವರೆಗೂ ಹೇಳಿದನಲ್ಲ, ಮೊನ್ನೆ ನಾನೊಂದು ಸುದೀರ್ಘವಾಗಿ ಹೇಳಿದನಲ್ಲ. ಹೌದಪ್ಪ, ಇವ್ರು ಗ್ಯಾರಂಟಿ ಕೊಟ್ಟಿದ್ದಾರೆ. ಗ್ಯಾರಂಟಿ ಕೊಟ್ಟೋದಕ್ಕೆ ನಂದು ಯಾವ ತಕರಾರಿಲ್ಲ. ಗ್ಯಾರಂಟಿ ಸ್ಕೀಮ್ಗಳು ಕೊಟ್ಟಿರೋದಕ್ಕೆ ನನ್ನ ತಕರಾರಿಲ್ಲ ಅಂತ 100 ಬಾರಿ ಹೇಳಿದ್ದೀನಿ. ಆದರೆ ಗ್ಯಾರಂಟಿಲಿರ್ತಕ್ಕಂಥ ಲೋಪದೋಷಗಳು ಅದರಲ್ಲಿರ್ತಕ್ಕಂಥದ್ದು ಎತ್ತಿಡದಿದ್ದೇನೆ. ಅದು ಸತ್ಯವೋ ಅಸತ್ಯವೋ ಹೇಳಬೇಕಲ್ಲ, ನೀವೇ ಹೇಳ್ತಾ ಇದ್ರಲ್ಲ, ಮಾಧ್ಯಮದಲ್ಲೇ ಬರೀತಾ ಇದ್ರಲ್ಲ, ಅದು ಸುಳ್ಳ. ಏನು ಹೇಳಿದ್ದೀರಿ, 38 ಲಕ್ಷಜನಕ್ಕೆ ಇನ್ನೂ ಗೃಹಲಕ್ಷ್ಮಿ ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ತೀರಿ. ಮುಖ್ಯಮಂತ್ರಿಗಳು ಜಿಲ್ಲೆ ಒಳಗೆ ಇನ್ನೂ 151,000 ಕುಟುಂಬಕ್ಕೆ ಮೊದಲನೇ ಕಂತೆ ಹೋಗಲಿಲ್ಲ ಅಂತೇಳಿ ಇವತ್ತು ಮಾಹಿತಿ ಕೊಟ್ಟಿದ್ದಾರೆ. ಇದಿದೆ, ಇದನ್ನ ನಾನು ಹೇಳಿ ತಪ್ಪ ಸರ್? ಯಾವುದೇ ಸಣ್ಣ ವಿಚಾರವನ್ನು ಕೂಡ ಕುಮಾರಸ್ವಾಮಿ ಅವರ ವಿರುದ್ಧ ಬಿಡಬಾರದು, ಎಲ್ಲವನ್ನು ಕೂಡ ಮಾಡಲಿ. ನಿರ್ಧಾರ ಮಾಡಿದ ಇದೆಲ್ಲವನ್ನ ಅರಗಿಸ್ಕೊಳ್ತಕ್ಕಂಥದ್ದಕ್ಕೆ ನೈತಿಕತೆ ಉಳಿಸ್ಕೊಂಡಿದ್ದೆ ನಾನು. ಯಾವುದನ್ನು ಮುಚ್ಚುಮರೆಯಿಂದ ಏನಿಲ್ಲ, ನಂದು ಎಲ್ಲ ವಿಷಯಗಳು ತೆರೆದ ಪುಸ್ತಕ, ಹಲವಾರು ಬಾರಿ ವಿಧಾನಸಭೆಯಲ್ಲೇ ಹೇಳಿದ್ದೇನೆ. ಆದ್ದರಿಂದ ಇಲ್ಲಿ ನಾನು ಯಾವುದೇ ರೀತಿಯಲ್ಲಿ ಕಾಂಗ್ರೆಸ್ನವರ ದಬ್ಬಾಳಿಕೆ ವಾಗ್ದಾಳಿ ಅವರ ಆರೋಪಗಳಿಗೆ ಅರಗಿಸ್ಕೊಳ್ತಕ್ಕಂಥ ನೈತಿಕತೆ ಉಳಿಸ್ಕೊಂಡಿರ್ತಕ್ಕಂಥದ್ದು. ಇವರ ಮಟ್ಟಕ್ಕೆ ಲೂಟಿ ಹೊಡಿತಕ್ಕಂಥ ಕೆಲಸ ಕೈ ಹಾಕಿಲ್ಲ. ನಿಮಗೆ ಗೊತ್ತಿಲ್ವಾ ಯಾರಪ್ಪ ಸುಳ್ಳು? ಅದೆಂತ ಬಿಜಾಪುರದಲ್ಲಿದ್ದ ಯಾವುದೊಂದು ಕೋಆಪರೇಟಿವ್ ಸೊಸೈಟಿ ರಿಜಿಸ್ಟ್ರೇಷನ್ ಆಗಿದ್ದನ್ನ ಇಲ್ಲೆಲ್ಲ ಜಯನಗರ ಕಾಂಪ್ಲೆಕ್ಸ್ನಲ್ಲಿ ಸುಳ್ಳು ಅಡ್ರೆಸ್ ಕೊಟ್ಕೊಂಡು ಆ ಲೈಸೆನ್ಸ್ ಏನು ತಗೊಂಡಿದ್ರು ಕೋಆಪರೇಟಿವ್ ಸೊಸೈಟಿದು, ಅದು ತಗೊಂಡು ಇಲ್ಲಿ ನಕಲಿ ಸೊಸೈಟಿ ಸೃಷ್ಟಿ ಮಾಡಿ ಹೌಸಿಂಗ್ ಸೊಸೈಟಿನ ದಲಿತರ ಭೂಮಿ ಲೂಟಿ ಮಾಡ್ದ ನಾನಾ? ಇವರಿಂದ ನಾನು ಕಲ್ತ್ಕೋಬೇಕಾ? ನೋಡಿ ನೋಡಿ, ನನ್ನ ಬಾಯಿ ಮುಚ್ಚಕ್ಕೆ ಆಗಲ್ಲ, ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ನಾನು ನನ್ನನ್ನು ಇವರು ಯಾವುದೇ ಕಾರಣಕ್ಕೂ ಬಾಯಿ ಮುಚ್ಚಿಸ್ಲಿಕ್ಕೆ ಆಗಲ್ಲ. ನನಗೆ ಯಾವ ಹಸು ಏನೂ ಇಲ್ಲ. ಇನ್ನೂ 10 ವರ್ಷ ನೀವೇ ಊಟ ಹುಡ್ಕೊಂಡ್ವಿರಿ, ನಂದೇನು ಅಬ್ಜೆಕ್ಷನ್ ಇಲ್ಲ. ಆದರೆ ಲೂಟಿ ಹೊಡೆಯೋದು ನಿಲ್ಸೋದಷ್ಟೇ ಅಲ್ಲ, ಜನಕ್ಕೆ ಮಕ್ಕಳು ಟೋಪಿ ಹಾಕಬೇಡಿ. ಸ್ವಾತಂತ್ರ್ಯ ಬಂದು 77 ವರ್ಷ ಆಯಿತು, ಇನ್ನೂ 10 ಅಲ್ಲ 20 ವರ್ಷ ಏನು ನನಗೇನು ಇದೇನು ಅಧಿಕಾರ? ನಮ್ಮ ಮನೆ ಆಸ್ತಿನೇ ಇದು, ಜನ ಯಾರಿಗೆ ಬೇಕೋ ಕೊಡ್ತಾರೆ. ಇದಕ್ಕೆ ಜಲಸೆ ಪಟ್ಕೊಂಡ್ರೆ ಇದಕ್ಕೆ ಯಾರಾದ್ರು ಏನಂತಾರೆ? ಬಿಜೆಪಿಯಲ್ಲಿ JDS ಅಲ್ಲಿ ಯಾರಿಗೂ ಟಾರ್ಗೆಟ್ ಅಲ್ಲ ಸರ್ ಕಾಂಗ್ರೆಸ್ಗೆ. HDK ಅವರು ಇರದೇ ಈ ಸರ್ಕಾರ ರಚನೆ ಆದ ದಿವಸದಿಂದ ಹಲವಾರು ಸಂದರ್ಭದಲ್ಲಿ ಸರ್ಕಾರದ ಮುಜುಗರ ಒಳಗಾಗಿರ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿ ಮಾಡಿದಂಥದ್ದೇನಿದೆ, ಅದರಿಂದ ಇವತ್ತೇನಾದರೂ ಕುಮಾರಸ್ವಾಮಿ ಮೌನ ಕ್ಷಣ ಮಾಡಬೇಕು ಅಂತ ಒದ್ದಾಡ್ತಾ ಇದ್ದಾರೆ. ಇದರಿಂದ ಆಗೋದಿಲ್ಲ.